ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮಗೆ ಡಿ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಡಿಪ್ಲೊಮಾ ಟಿ ಟ್ವೆಂಟಿ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ನಾವು ಇವತ್ತು ನಾವು ವೆಬ್ಸೈಟಲ್ಲಿ ಕಾಣ್ಬೋದು ನೋಡೋಣ ಏನದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಮುಂದಿನ ವೀಡಿಯೋಸ್ಗಳಿಗೆ ತಾವು ನೋಡಬೇಕಾದಲ್ಲಿ ದಯವಿಟ್ಟು ಬೆಲ್ ಐಕೌನ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಸ್ನೇಹಿತರೆ ಇಲ್ಲಿ ನಾವು ಕೆ ವಿ ವೆಬ್ಸೈಟಲ್ಲಿ ಹೋಗೋಣ ಈ ಕೆ ಎ ವೆಬ್ಸೈಟಲ್ಲಿ ನಮಗೆ ಪ್ರವೇಶ ಅಂತ ಹೋಗಿ ಇಲ್ಲಿ ಡಿಪ್ಲೊಮ ಸಿ ಇ ಟಿಗೆ ಸಂಬಂಧಪಟ್ಟಾಗಿ ಅಪ್ಡೇಟನ್ನು ನೋಡ್ಬೋದು ಇಲ್ಲಿ ಡಿ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿದೆಯಪ್ಪ ಅಂದರೆ ನೋಡಿ ಡಿ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ಸ್ಗಳು ಹತ್ತು ಹನ್ನೊಂದು ಮತ್ತು ಹದಿಮೂರು ಇದೇ ತಿಂಗಳು ಹತ್ತು ಹನ್ನೊಂದು ಹದಿಮೂರನೇ ತಾರೀಕಿಗೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬಹುದು ಏನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಅಂದರೆ ಏನು ಒಂದು ಮಹತ್ವರ ಚೇಂಜ್ ವೆರಿ ಇಂಪಾರ್ಟೆಂಟ್ ಚೇಂಜ್ ಅಂದರೆ ಪ್ರತಿ ಸಾರಿ ಏನಾಗ್ತಿತ್ತು ಕೆಲವೊಂದು ವೆರಿಫಿಕೇಶನ್ ಸೆಂಟರ್ಸ್ಗಳನ್ನು ಡಿ ಸಿ ಟಿ ಎ ಅವರು ನಮಗೆ ಮಾಡ್ತಿದ್ರು ವೆರಿಫಿಕೇಶನ್ ಸೆಂಟರ್ಸ್ಗಳನ್ನು ಅಲೌಟ್ ಮಾಡ್ತಿದ್ರು ಆದರೆ ಈ ಸಾರಿ ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಪಾಲಿಟೆಕ್ನಿಕ್ಗಳಿಗೆ ಡಿಪ್ಲೊಮಾ ಕಾಲೇಜಸ್ಗಳಿಗೆನೆ ಪರ್ಮಿಷನ್ ಕೊಟ್ಟಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಡ್ಬೇಕು ಅಂತ ಹೇಳಿ ಹೀಗಾಗಿ ಕಲ್ತಿರೋ ನಾವು ಏನು ಡಿಪ್ಲೊಮಾ ಕಾಲೇಜ್ಗಳಲ್ಲಿ ಕಲ್ತಿರ್ತೀವಿ ಅಥವಾ ನಮ್ಮ ಹತ್ತಿರದ ಸರ್ಕಾರಿ ಡಿಪ್ಲೊಮಾ ಕಾಲೇಜಲ್ಲಿ ನಾವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಬೋದು ನೀವು ಬೇರೆ ಬೇರೆ ಸೆಂಟರ್ಸ್ಗಳಿಗೆ ಹೋಗಿ ವೆರಿಫಿಕೇಶನ್ ಮಾಡ್ಕೋಬೇಕಂತ ನೆಸೆಸರಿ ಇಲ್ಲೇ ಈಗ ಇಲ್ಲಿ ಒಂದು ಲಿಸ್ಟ್ ಇದೆ ಆ ಲಿಸ್ಟಲ್ಲಿ ನೋಡಿಕೊಂಡು ನಿಮಗೆ ಯಾವ ಕಾಲೇಜ್ ಹತ್ತಿರ ಆಗುತ್ತೆ ಆ ಕಾಲೇಜ್ಗೆ ಹೋಗಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರ್ಬೋದು ಇಲ್ಲೂ ನೋಡಿ ನಮಗೆ ಆಲ್ರೆಡಿ ರ್ಯಾಂಕ್ಗಳು ಬಂದಿರ್ತವೆ ಆ ರ್ಯಾಂಕ್ ಪ್ರಕಾರ ಹತ್ತನೇ ತಾರೀಕಿಗೆ ರ್ಯಾಂಕ್ ಒಂದಿಂದ ಹಿಡಿದು ನಾಲ್ಕು ಸಾವಿರವರೆಗೂ ಹನ್ನೊಂದನೇ ತಾರೀಕಿಗೆ ನಾಲ್ಕು ಸಾವಿರದ ಒಂದನೇ ರ್ಯಾಂಕಿಂದ ಹಿಡ್ಕೊಂಡು ಹನ್ನೆರಡು ಸಾವಿರ ಹದಿಮೂರನೇ ತಾರೀಕಿಗೆ ಹನ್ನೆರಡು ಸಾವಿರದ ಒಂದಿಂದ ಹಿಡ್ಕೊಂಡು ಕೊನೆಯ ರ್ಯಾಂಕ್ವರೆಗೂ ಈ ಮೂರು ದಿನದಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕಾದರೆ ನಮಗೆ ಇಲ್ಲಿ ಕಾಲೇಜಸ್ಗಳು ಕೊಟ್ಟಿದ್ದಾರೆ ಲಿಸ್ಟ್ ಆಫ್ ಸೆಂಟರ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬೆಂಗಳೂರಲ್ಲಿ ಮಂಗಳೂರಲ್ಲಿ ನಮ್ಗೆ ಯಾವ ಕಾಲೇಜ್ ಬೇಕು ಈ ಕಾಲೇಜನ್ನು ನಾವು ಸರ್ಚ್ ಮಾಡ್ಬೋದು ನಮ್ಗೆ ಹತ್ತಿರ ಆಗಿರೋ ಕಾಲೇಜ್ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಕಾಲೇಜಸ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಡಿಪ್ಲೊಮಾ ಮುಗಿಸಿದ ವಿದ್ಯಾರ್ಥಿಗಳಿಗೆ ತುಂಬ ಒಂದೇನು ಲಾಭ ಅಂದರೆ ಅವರು ಕಲ್ತಿರೋ ಕಾಲೇಜ್ಗೆ ಹೋಗಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೋದು ನಿಮ್ಮ ರ್ಯಾಂಕ್ ಪ್ರಕಾರ ಯಾವ ಡೇಟಿಗೆ ಬರುತ್ತೆ ಆ ರ್ಯಾಂಕ್ ಪ್ರಕಾರ ಹೋಗಿ ನೀವು ಕಲ್ತಿರೋ ಕಾಲೇಜ್ಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೋದು ಪ್ರೈವೇಟ್ ಕಾಲೇಜಸ್ಸಲ್ಲಿ ಕಲ್ತಿರೋ ವಿದ್ಯಾರ್ಥಿಗಳಿಗೆ ಹತ್ತಿರ ಇರೋ ಗೌರ್ಮೆಂಟ್ ಕಾಲೇಜ್ ಕಾಲೇಜ್ಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಸ್ಕೊಬೇಕಾಗತ್ತೆ ನಿಮ್ಮ ಕಾಲೇಜ್ ಲಿಸ್ಟ್ ಇದೆಯೋ ಇಲ್ಲೋ ಅನ್ನೋದನ್ನು ಇದರಲ್ಲಿ ನೋಡ್ಬೋದು ನೀವು ನಿಮ್ಮ ಕಾಲೇಜ್ ಹೆಸರು ಇತ್ತು ಅಂದರೆ ಈ ಲಿಸ್ಟಲ್ಲಿ ನೀವು ಹೋಗಿ ವೆರಿಫಿಕೇಷನ್ ಮಾಡ್ಸ್ಕೊಬೋದು ಇರಲಿಲ್ಲ ಅಂದರೆ ನಿಮ್ಗೆ ಹತ್ತಿರ ಆಗಿರೋ ಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ವೆಬ್ಸೈಟಲ್ಲಿ ಈ ಲಿಸ್ಟು ಸಿಗುತ್ತೆ ಅದೇ ರೀತಿ ಒಂದು ಇಂಪಾರ್ಟೆಂಟ್ ಏನು ಅಂದರೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟನ್ನು ತಗೊಂಡು ಹೋಗಬೇಕು ಒಂದು ಸ್ವಲ್ಪ ನೋಡ್ಕೊಂಡಾಗ ಇಲ್ಲಿ ಡಿ ಸಿ ಇ ಟಿ ಭರ್ತಿ ಮಾಡಿ ಅಂತಿಮ ಸಲ್ಲಿಸಿರುವ ಪ್ರತಿ ಅಂದರೆ ಡಿ ಸಿ ಇ ಟಿ ಅಪ್ಲೈ ಮಾಡಬೇಕಾದ್ರೆ ನಾವು ಏನು ಅಪ್ಲಿಕೇಶನ್ ತುಂಬಿರ್ತೀವಲ್ಲ ಆ ಅಪ್ಲಿಕೇಶನ್ನು ಆಮೇಲೆ ಅಡ್ಮಿಷನ್ ಕಾರ್ಡು ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಟ್ವೆಂಟಿ ತ್ರೀಗೆ ಮೂಲ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ನಮ್ಮ ಹಾಲ್ ಟಿಕೆಟು ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡು ಡಿಪ್ಲೊಮಾ ಎಲ್ಲ ಸೆಮಿಸ್ಟರ್ ಮಾರ್ಚ್ ಕಾರ್ಡ್ಸ್ಗಳು ಆಮೇಲೆ ಏಳು ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟ್ ಒಂದರಿಂದ ಡಿಪ್ಲೊಮಾ ಅಂತಿಮ ವರ್ಷ ಒಟ್ಟು ಏಳು ವರ್ಷದ ಅಂದರೆ ನೀವು ಡಿಪ್ ಒಂದನೇ ಕ್ಲಾಸಿಂದ ಹಿಡ್ಕೊಂಡು ಡಿಪ್ಲೊಮಾ ಮುಗಿಸೋವರೆಗೂ ಏಳು ವರ್ಷ ಯಾವುದೇ ಸ್ಕೂಲ್ ಇರ್ಬೋದು ಅಥವಾ ಯಾವುದೇ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್ ನಡೆಯುತ್ತೆ ಟೋಟಲ್ ಏಳು ವರ್ಷದ ಸ್ಟಡಿ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ಆಮೇಲೆ ಕನ್ನಡ ಮಾಧ್ಯಮ ನೀವು ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ರೆ ಕನ್ನಡ ಮಾಧ್ಯಮ ನಿಮ್ಮ ರೂರಲ್ ಅಲ್ಲಿ ಕಲ್ತಿದ್ರೆ ಗ್ರಾಮೀಣ ಸರ್ಟಿಫಿಕೇಟು ನಿಮ್ಮ ಜಾತಿ ಪ್ರಮಾಣ ಪತ್ರ ಕಾಸ್ಟ್ ಸರ್ಟಿಫಿಕೇಟ್ ನ ತಗೋಬೇಕಾಗತ್ತೆ ಆಮೇಲೆ ಹೈದರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟು ಪೇರೆಂಟ್ಸ್ ಸರ್ಟಿಫಿಕೇಟು ಆಮೇಲೆ ಹೊರನಾಡು ಮತ್ತು ಗಡಿನಾಡು ಮಾನ್ಯತೆ ಇರುವ ನಾಟ್ ನಾಟ ಪರೀಕ್ಷೆ ಅಂಕಪಟ್ಟಿ ಇದು ಅಪ್ಲೈ ಆಗ್ತಿದ್ರೆ ಇದನ್ನು ತಗೋಬೇಕಾಗುತ್ತೆ ಮೇನ್ ನಮಗೆ ಬೇಕಾಗಿರೋದು ಇವು ಮೂರು ಡಾಕ್ಯುಮೆಂಟ್ಸು ಟೆಂತ್ ಮಾರ್ಕ್ಸ್ ಕಾರ್ಡ್ಸು ಟೆಂತ್ ಮಾರ್ಕ್ಸ್ ಕಾರ್ಡು ಆಮೇಲೆ ಡಿಪ್ಲೊಮಾ ಅಂಕಪಟ್ಟಿಗಳು ವೆರಿ ಇಂಪಾರ್ಟೆಂಟ್ ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ ಗ್ರಾಮೀಣ ಇಲ್ಲಿ ನಾವೇನು ಸ್ಟಡಿ ಸರ್ಟಿಫಿಕೇಟ್ ತೊಗೋತೀವಿ ನಾವು ಒನ್ ಟು ಟೆನ್ ಸ್ಟಡಿ ಸರ್ಟಿಫಿಕೇಟ್ ಏನು ತೊಗೋತೀವಿ ಆ ಸ್ಟಡಿ ಸರ್ಟಿಫಿಕೇಟ್ ಮೇಲೆ ಬಿ ಒ ಸಿಗ್ನೇಚರ್ ಆಗಿರಬೇಕು ನಿಮ್ಮ ಕಲ್ತಿರೋ ಸ್ಕೂಲ್ ಹೆಡ್ ಮಾಸ್ಟರ್ ಸಿಗ್ನೇಚರ್ ಅದ್ರ ಜೊತೆಗೆ ಬಿ ಒ ಸಿಗ್ನೇಚರ್ ಆಗಿರಬೇಕು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಮೇಲೂ ಕೂಡ ನಾವು ಕಲ್ತಿರೋ ಕನ್ನಡ ಶಾಲೆಯ ಹೆಡ್ಮಾಸ್ಟರ್ ಸಿಗ್ನೇಚರ್ ಆಗಿರಬೇಕು ಆ ಪ್ರಮಾಣ ಪತ್ರದ ಮೇಲೆ ಅದರ ಜೊತೆ ಆ ಹೈಸ್ಕೂಲ್ ಬರೋ ಬಿ ಒ ಸಿಗ್ನೇಚರನ್ನು ನಾವು ಮಾಡಿಸ್ಕೊಂಡಿರಬೇಕು ಅದೇ ರೀತಿ ರೂರಲ್ ಸರ್ಟಿಫಿಕೇಟ್ ಗ್ರಾಮೀಣ ಸರ್ಟಿಫಿಕೇಟ್ ಮೇಲೂ ಕೂಡ ನಾವು ಬಿ ಒ ಸಿಗ್ನೇಚರ್ ಆಗಿರಲೇಬೇಕು ಇವನ್ನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾವು ರೆಡಿ ಮಾಡ್ಕೊಂಡು ಹೋದಾಗ ನೀವು ಹತ್ತಿರದ ಪಾಲಿಟೆಕ್ನಿಕ್ಗೆ ಹೋದಾಗ ನಿಮ್ಮ ಆ ಲಿಸ್ಟಲ್ಲಿ ನೋಡಿಕೊಂಡು ನಿಮಗೆ ಯಾವ ಪಾಲಿಟೆಕ್ನಿಕ್ ಹತ್ರ ಆಗುತ್ತೆ ನೀವು ಆ ಪಾಲಿಟೆಕ್ನಿಕ್ ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಬೇಕಾಗುತ್ತೆ ಇಲ್ಲಿ ನಾನು ಕಲ್ತಿರೋ ಪಾಲಿಟೆಕ್ನಿಕ್ ಗೆ ಇಲ್ಲ ನಾನು ಕಲ್ತಿರೋ ಪಾಲಿಟೆಕ್ನಿಕ್ ಸ್ವಲ್ಪ ದೂರ ಇದೆ ನನ್ನ ಮನೆ ಹತ್ರ ಒಂದು ಪಾಲಿಟೆಕ್ನಿಕ್ ಇದೆ ಸರ್ಕಾರಿ ಪಾಲಿಟೆಕ್ನಿಕ್ ಇದೆ ಅಥವಾ ಈ ಲಿಸ್ಟ್ ಅಲ್ಲಿರುವ ಪಾಲಿಟೆಕ್ನಿಕ್ ಇದೆ ಅಂದ್ರೆ ತೊಂದರೆ ಇಲ್ಲ ನಿಮ್ಮ ಮನೆ ಹತ್ರ ಇರೋ ಪಾಲಿಟೆಕ್ ಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಕೇಶನ್ ಮಾಡಿಸ್ಕೊಂಡ್ಬೋದು ಸ್ನೇಹಿತರೆ ಎಲ್ಲರೂ ನಿಮಗೆ ಕೊಟ್ಟಿರೋ ದಿನಾಂಕದ ಪ್ರಕಾರ ವೆರಿಫಿಕೇಶನ್ ಮಾಡಿಸ್ಕೊಡ್ರಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು